ಏನಾದ್ರು ಕೇಳದಿದ್ರೆ ಕೇಳಿ. ಒಬ್ಬೊಬ್ರು ಒಬ್ಬೊಬ್ರು ಒಂದಷ್ಟು ಟೈಮ್ ನಾನು ಇವತ್ತೊಂದು ಕರೆಕ್ಟ್. ಹರೀಶ್ ಪಂಜಾ ಎಮ್ ಎಲ್ ಎ ಆಗಿರೋದು ಮೊನ್ನೆ, ನಾನು 83ರಲ್ಲಿ ಎಮ್ ಎಲ್ ಎ ಆದರು, 85ರಲ್ಲಿ ಮಿನಿಸ್ಟರ್ ಆದರು. ಅವತ್ತು ಯಾರೂ ಕರೆದಿಲ್ಲ ನಾನು. ಇವನು ಪಾಪ ಇನ್ನೂ ರಾಜಕೀಯದಲ್ಲಿ ಬಚ್ಚ ಇದಾಯ್ತಾ. ಬಿ ಜೆ ಪಿ ಸರ್ಕಾರಕ್ಕೆ ಕೇಳುವನು, ಅದನ್ನು ಬಿ ಜೆ ಪಿ ಮುಖ್ಯಮಂತ್ರಿಗಳಿಗೆ ಹೇಳುವಂಥವ್ರು ಇದಾಯ್ತಾ. ನಮಗೆಲ್ಲ ಹೇಳೋದು ನಿನ್ನೆ ಒಂದು ಹೇಳಿಕೆ ಬಂದಿದೆ, 50 ಕೋಟಿ ರೂಪಾಯಿ ಆಫರ್ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ನವರಿಗೆ, ಕಾಂಗ್ರೆಸ್ ಶಾಸಕರಿಗೆ, ಬಿ ಜೆ ಪಿಯವರು. ಎಷ್ಟು ಜನರಿಗೆ ಆ ಥರ ಆಫರ್ ಬಂದಿದೆ? ಪ್ಲೀಸ್ ಆಸ್ಕ್ ರವಿ, ಪ್ಲೀಸ್ ಆಸ್ಕ್ ರವಿ. ಐದು ನಾಟ್ ಹೇಳಿರೋರು ಯಾರ್ರಿ? ರವಿ ಕೇಳ್ಬೇಕಾಗಿರೋದು ಯಾರನ್ನ? ನನಗೇನು ಇನ್ಫಾರ್ಮೇಶನ್? ನನಗೆ ಇನ್ಫಾರ್ಮೇಶನ್ನು ಬಿ ಜೆ ಪಿಯವರು ನಮ್ಮ ಸರ್ಕಾರನ ಅಸ್ಥಿರಗೊಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋ ಇನ್ಫಾರ್ಮೇಶನ್ ಇದೆ. ಬಟ್ 50 ಕೋಟಿ ಕೊಡ್ತಾ ಆಫರ್ ಮಾಡ್ತಾ ಇದ್ದಾರೆ, ಅಧಿಕಾರ ಆಫರ್ ಮಾಡ್ತಾ ಇದ್ದಾರೆ ಅನ್ನೋದು ಇನ್ನೂ. ಮತ್ತೆ ನಿನ್ನೆ ಒಂದು ಡಿನ್ನರ್ ಮೀಟಿಂಗ್ ಆಗಿದೆ ಪರಮೇಶ್ವರ್ ಅವರ ಮನೆಯಲ್ಲಿ, ಡಿ ಕೆ ಶಿವಕುಮಾರ್ ಕರೀಲಿಲ್ಲ ಯಾಕೆ? ನೀವು ಯಾಕೆ ಈ ಥರ ಪ್ರಶ್ನೆ ಕೇಳ್ತಾ ಇದ್ದೀರಿ? ವೈಯೋರ್ ಆಸ್ಕಿಂಗ್ ದಿಸ್ ಕ್ವಶನ್. ಅವರು ಊಟಕ್ಕೆ ಕರೆದಿದ್ರು, ಊಟಕ್ಕೆ ಹೋಗಿದ್ದಪ್ಪ. ಅದಕ್ಕೆ ನಿಮ್ಮದು ಒಂದು ಮಸಾಲೆ ಹಾಕಿ ಹಾಕ್ತೀನಿ. ಅವ್ರು ನನಗೆ ಊಟಕ್ಕೆ ಕರೆದಿದ್ರು, ನಾನು ಹೋಗಿದ್ದೆ. ಗೊತ್ತಾಯ್ತಾ? ನನಗೆ, ಮಾದೇವಪ್ಪನಿಗೆ, ಸತೀಶ್ ಜಾರಕಿಹೊಳಿಗೆ, 3 ಜನಕ್ಕೂ ಊಟಕ್ಕೆ ಕರೆದಿದ್ರು. ಊಟಕ್ಕೆ ಹೋಗಿದ್ದು ಅಷ್ಟೇ. ಲೋಕಾಭಿರಾಮ ಹೋಗಿ ಮಾತಾಡೋದು, ದಟ್ಸ್ ಆಲ್. ನೋ ಪಾಲಿಟಿಕ್ಸ್, ನಥಿಂಗ್. ನೀವೇ ಮಾಡ್ತಾ ಇರೋದು, ಮಾಧ್ಯಮದವರು ಮಾಡ್ತಾ ಇರೋದು ಎಲ್ಲ ವಿಮರ್ಶೆಗಳು. ಅದಕ್ಕೆ ಬಣ್ಣ ಕಟ್ತಾ ಇರೋರು ಎಲ್ಲ ಮಾಧ್ಯಮದವರು. ಆಳ್ರಿ, ನಿಮ್ಮ ಆಯ್ತಲ್ಲ, ಇವ್ರು ಕೇಳ್ತಾವ್ರೆ. ಚರ್ಚೆ ಮಾಡ್ತೀವಿ ಅವ್ರ ಜೊತೆ, ಚರ್ಚೆ ಮಾಡ್ತೀನಿ. ಇಲ್ಲ, ಫಸ್ಟ್ ಪೇಸ್ನಲ್ಲಿ ಎಮ್ ಎಲ್ ಎಗಳಿಗೆ, ಕೆಲವು ಎಮ್ ಎಲ್ ಎಗಳಿಗೆ ಚೇರ್ಮನ್ ಕೊಡ್ತೀವಿ. ಆಮೇಲೆ ಸೆಕೆಂಡ್ ಪೇಸ್ನಲ್ಲಿ ಕಾರ್ಯಕರ್ತರು ಕೊಡ್ತೀವಿ, ಎಕ್ಸ್ ಎಮ್ ಎಲ್ ಎಗಳು ಕೊಡ್ತೀವಿ. ಬಹಳ ಶೀಘ್ರದಲ್ಲಿ ಆಗ್ಬೋದು. ಇವತ್ತು 1 ರೂಪಾಯಿ ಕೊಟ್ಟಿಲ್ಲ. ನಾವು 2 ಮೆಮೊರಾಂಡಮ್ ಕೊಟ್ಟಿದ್ದೀವಿ. ಸೆಂಟ್ರಲ್ ಟೀಮ್ ಬಂದಿದೆ, ಅವರೆಲ್ಲ ಪರಿಶೀಲನೆ ಮಾಡಿ, ವಿಸಿಟ್ ಮಾಡಿ, 236 ತಾಲೂಕುಗಳಲ್ಲಿ 216 ತಾಲೂಕುಗಳು ಬರಪೀಡಿತ ಅಂತೇಳಿ ಘೋಷಣೆ ಮಾಡಿದ್ದೀವಿ. ಸುಮಾರು 17,910 ಕೋಟಿ ಕೇಳಿದ್ದೀವಿ. 33,000 ಕೋಟಿಗೂ ಹೆಚ್ಚು ಹಾನಿಯಾಗಿದೆ, ಬೆಳೆ ನಷ್ಟ ಆಗಿದೆ. ನಾವು ಕೇಳಿರೋದು 17,900 ಕೋಟಿ ರೂಪಾಯಿ. ಇವತ್ತಿನವರಿಗೆ ಕೇಂದ್ರ ಸರ್ಕಾರ 1 ರೂಪಾಯಿ ಕೊಟ್ಟಿಲ್ಲ. ಅಷ್ಟೇ ಅಲ್ಲ, ಇವತ್ತಿನವರಿಗೆ ನಮ್ಮ ಮಂತ್ರಿಗಳು ಹೋದರೆ ಭೇಟಿನೂ ಕೂಡ ಮಾಡಿಲ್ಲ, ಸಮಯನೂ ಕೂಡ ಕೊಟ್ಟಿಲ್ಲ ಭೇಟಿ ಮಾಡೋಕ್ಕೆ. ಅದು ಕೇಂದ್ರ ಸರ್ಕಾರ ಕರ್ನಾಟಕದ ಬಗ್ಗೆ ಮಲ್ತಾಯಿ ಧೋರಣೆಯನ್ನು ತೋರಿಸ್ತದೆ. ಅದ್ರ ಬಗ್ಗೆ ತನಿಖೆ ಮಾಡಿಸ್ತೀವಿ. ನೋಡೋಣ, ತನಿಖೆ ಮಾಡಿಸೋಣ. ನಕಲಿನ ಒರಿಜಿನಲ್ಲ ಅಂತ ಏನು ನೋಡೋಣ, ತನಿಖೆ ಮಾಡಿಸೋಣ. ಅದು ಸಿಬಿಐನವ್ರು ಮಾಡಿರೋದು, ಕೇಂದ್ರ ಸರ್ಕಾರದವ್ರು ಮಾಡಬೇಕು, ನಾವೇನು ಮಾಡಕ್ಕೆ ಬರಲ್ಲ.